ಎಸ್, ಬಿಬಿಎಂಪಿ ಗುಣಮಟ್ಟದ ನಿಯಂತ್ರಣ ಕೊಠಡಿಗೆ ಬೆಂಕಿ ಬಿದ್ದು ಇವತ್ತಿಗೆ 6 ದಿನ ಕಳೆದಿದೆ. 6 ದಿನಗಳ ನಂತರ ಇವತ್ತು ಏನು ಒಂದು ಪೊಲೀಸರ ಸಮ್ಮುಖದಲ್ಲಿ ಏನು ಒಂದು ಬಿಬಿಎಂಪಿ ಚೀಫ್ ಇಂಜಿನಿಯರ್ ಮುಂದೆ ಏನು ಒಂದು ಬೀಗ ಓಪನ್ ಮಾಡಿರುವಂಥದ್ದು, ಆ ಬೀಗ ಓಪನ್ ಮಾಡಿದಾಗ ಇಲ್ಲಿ ಏನೇನು ಘಟನೆ ನಡೆದಿದೆ ಅಂತ ಕೂಡ ನಾವು ನೋಡ್ತಾ ಬರ್ಬೋದು. ಈಗ ಏನು ಈಗ ಬಿಬಿಎಂಪಿಯ ಏನು ಒಂದು ಕ್ವಾಲಿಟಿ ಕಂಟ್ರೋಲ್ ರೂಮ್ ಇದೆ, ಆ ಕ್ವಾಲಿಟಿ ಕಂಟ್ರೋಲ್ ರೂಮಲ್ಲಿ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ಸೂಟೋಗಿರುವಂಥದ್ದು ಅಂದರೆ ಈಗಾಗಲೇ ನಾವು ನೋಡ್ತಾ ಇರ್ಬೋದು ಈ ಕ್ವಾಲಿಟಿ ಕಂಟ್ರೋಲ್ ಏನಿದೆ ಅಂತ. ಅಂದರೆ ಇದೆಲ್ಲನೂ ಕೂಡ ಒಂದು ರೀತಿಯಲ್ಲಿ ಏನು ಒಂದು ಈ ರಸ್ತೆಗೆ ಹಾಕಿರುವಂಥ ತಾರ ಆಗಿರ್ಬೋದು ಅಥವಾ ಜಲ್ಲಿಕಲ್ ಆಗಿರ್ಬೋದು ಇವೆಲ್ಲನೂ ಕೂಡ ಒಂದು ರೀತಿಯಲ್ಲಿ ಟೆಸ್ಟ್ ಮಾಡುವಂಥ ಈ ಉಪಕರಣಗಳು ಇವೆಲ್ಲನೂ, ಇವೆಲ್ಲ ಉಪಕರಣಗಳು ಕೂಡ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ಉಪಕರಣಗಳು. ಆದರೆ ಎಲ್ಲ ಉಪಕರಣಗಳಲ್ಲಿ ಒಂದು ರೀತಿಯಲ್ಲಿ ಎಲ್ಲನೂ ಕೂಡ ಈಗ ಹಾಳಾಗಿರುವಂಥದ್ದು. ಯಾಕಂದರೆ ಮೊನ್ನೆ ಶುಕ್ರವಾರ ಸಂಜೆ 4:50ಕ್ಕೆ ನಡೆದಂತಹ ಘಟನೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಬಿಬಿಎಂಪಿಗೆ ನಷ್ಟ ಉಂಟು ಮಾಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ನಾವು ನೋಡ್ಬೋದು ಏನು ಇಲ್ಲಿ ನಡೆದಿರುವಂಥ ಕೆಲವು ಮುಖ್ಯವಾಗಿ ಏನಂದರೆ ಈ ಸ್ಫೋಟಗೊಂಡಾಗ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಬಂದಾಗ ಎಸ್, ಬಿಬಿಎಂಪಿ ಗುಣಮಟ್ಟದ ನಿಯಂತ್ರಣ ಕೊಠಡಿಗೆ ಬೆಂಕಿ ಬಿದ್ದು ಇವತ್ತಿಗೆ 6 ದಿನ ಕಳೆದಿದೆ. 6 ದಿನಗಳ ನಂತರ ಇವತ್ತು ಏನು ಒಂದು ಪೊಲೀಸರ ಸಮ್ಮುಖದಲ್ಲಿ ಏನು ಒಂದು ಬಿಬಿಎಂಪಿ ಚೀಫ್ ಇಂಜಿನಿಯರ್ ಮುಂದೆ ಏನು ಒಂದು ಬೀಗ ಓಪನ್ ಮಾಡಿರುವಂಥದ್ದು, ಆ ಬೀಗ ಓಪನ್ ಮಾಡಿದಾಗ ಇಲ್ಲಿ ಏನೇನು ಘಟನೆ ನಡೆದಿದೆ ಅಂತ ಕೂಡ ನಾವು ನೋಡ್ತಾ ಬರ್ಬೋದು. ಈಗ ಏನು ಈಗ ಬಿಬಿಎಂಪಿಯ ಏನು ಒಂದು ಕ್ವಾಲಿಟಿ ಕಂಟ್ರೋಲ್ ರೂಮ್ ಇದೆ, ಆ ಕ್ವಾಲಿಟಿ ಕಂಟ್ರೋಲ್ ರೂಮಲ್ಲಿ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ಸೂಟೋಗಿರುವಂಥದ್ದು. ಅಂದರೆ ಈಗಾಗಲೇ ನಾವು ನೋಡ್ತಾ ಇರ್ಬೋದು ಈ ಕ್ವಾಲಿಟಿ ಕಂಟ್ರೋಲ್ ಏನಿದೆ ಅಂತ. ಅಂದರೆ ಇದೆಲ್ಲನೂ ಕೂಡ ಒಂದು ರೀತಿಯಲ್ಲಿ ಏನು ಒಂದು ಈ ರಸ್ತೆಗೆ ಹಾಕಿರುವಂಥ ತಾರ ಆಗಿರ್ಬೋದು ಅಥವಾ ಜಲ್ಲಿಕಲ್ ಆಗಿರ್ಬೋದು ಇವೆಲ್ಲನೂ ಕೂಡ ಒಂದು ರೀತಿಯಲ್ಲಿ ಟೆಸ್ಟ್ ಮಾಡುವಂಥ ಈ ಉಪಕರಣಗಳು ಇವೆಲ್ಲನೂ, ಇವೆಲ್ಲ ಉಪಕರಣಗಳು ಕೂಡ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ಉಪಕರಣಗಳು. ಆದರೆ ಎಲ್ಲ ಉಪಕರಣಗಳಲ್ಲಿ ಒಂದು ರೀತಿಯಲ್ಲಿ ಎಲ್ಲನೂ ಕೂಡ ಈಗ ಹಾಳಾಗಿರುವಂಥದ್ದು. ಯಾಕಂದರೆ ಮೊನ್ನೆ ಶುಕ್ರವಾರ ಸಂಜೆ 4:50ಕ್ಕೆ ನಡೆದಂತಹ ಘಟನೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಬಿಬಿಎಂಪಿಗೆ ನಷ್ಟ ಉಂಟು ಮಾಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ನಾವು ನೋಡ್ಬೋದು ಏನು ಇಲ್ಲಿ ನಡೆದಿರುವಂಥ ಕೆಲವು ಮುಖ್ಯವಾಗಿ ಏನಂದರೆ ಈ ಸ್ಫೋಟಗೊಂಡಾಗ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಬಂದಾಗ ಎಸ್, ಬಿಬಿಎಂಪಿ ಗುಣಮಟ್ಟದ ನಿಯಂತ್ರಣ ಕೊಠಡಿಗೆ ಬೆಂಕಿ ಬಿದ್ದು ಇವತ್ತಿಗೆ 6 ದಿನ ಕಳೆದಿದೆ. 6 ದಿನಗಳ ನಂತರ ಇವತ್ತು ಏನು ಒಂದು ಪೊಲೀಸರ ಸಮ್ಮುಖದಲ್ಲಿ ಏನು ಒಂದು ಬಿಬಿಎಂಪಿ ಚೀಫ್ ಇಂಜಿನಿಯರ್ ಮುಂದೆ ಏನು ಒಂದು ಬೀಗ ಓಪನ್ ಮಾಡಿರುವಂಥದ್ದು, ಆ ಬೀಗ ಓಪನ್ ಮಾಡಿದಾಗ ಇಲ್ಲಿ ಏನೇನು ಘಟನೆ ನಡೆದಿದೆ ಅಂತ ಕೂಡ ನಾವು ನೋಡ್ತಾ ಬರ್ಬೋದು. ಈಗ